ಎಲ್ಲ ಮಾಧ್ಯಮದ ಮಿತ್ರರು ನಮಸ್ಕಾರ. ಸೆಂಟ್ರು ಭಾಳ ದಿನದಿಂದ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತೀನಿ. ನಮ್ಮ ಶಕ್ತಿನೇ ಮಾಧ್ಯಮ ಅಂತ ಯಾವತ್ತು ಹೇಳ್ತಾ ಇರ್ತೀನಿ ನಾನು. ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು, ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ನನ್ನ 100ನೇ ಚಿತ್ರ ಆಗಿತ್ತು, ಆ 100ನೇ ಚಿತ್ರ ಇವರೇ ಮಾಡಬೇಕು ಅಂತ. ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು, 100 ಸಿನಿಮಾ ಮಾಡಿದ ನಟರೆಲ್ಲ ಹೋಗ್ಬಿಡ್ತಾರೆ, ಜಗ್ಗೇಶ್ ಅವರು 100ನೇ ಸಿನಿಮಾ ಮಠ ಮಾಡ್ತಿದ್ದಾರೆ, ಡೆಫಿನೆಟ್ಟಾಗಿ ಇವರು ಮಠ ಸೇರೋಕ್ಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ. ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು, ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು. ಅದಾದಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅಂದರೆ, ಲೊಕೇಶನ್ನು ಅತ್ತೆಜ್ಜೆ, ಇಲ್ಲಿಂದ ನಡ್ಕೋದ್ರೆ ಪಕ್ಕದ ರೋಡು, ಮೇಕಪ್ ಎಲ್ಲ ನಮ್ಮ ಮನೇಲಿ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡ್ ರೋಡಲ್ಲಿ ಕೂತ್ಕೊ ಊಟ ಮಾಡಿವು, ಭಾಳ ಚೆನ್ನಾಗಿತ್ತು. ಆಮೇಲೆ ಹೇಳಿ ಮಾಡಿಸ್ದಂತ ಒಂದು 2 ಮನೆ ಸಿಕ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ, ಅಷ್ಟು ಬ್ಯೂಟಿಫುಲ್ಲು. ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ, ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ. ಅದು ಇವನಿಗೂ ಹೇಳಿಲ್ಲ ನಾನು. ಈತ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾಯಿತ್ತು. ನಾನು ಎಮ್ ಎಲ್ ಎಲ್ಲ ಮುಗಿದಿದ್ದೆ, ಶೂಟಿಂಗ್ ಟೈಮಲ್ಲಿ ಎಮ್ ಎಲ್ ಎ ಆಗಿದ್ದೆ, ಈ ಸಿನಿಮಾ ಟೈಮಲ್ಲಿ ಎಮ್ ಎಲ್ ಸಿ ಆದೆ. ನೋಡಿ ಇವಾಗ ರಂಗನಾಯಕ ಗುಮ್ತಾವನೆ, ಈಗ ರಾಜ್ಯಸಭೆಗೆ ಹೋಗಿದ್ದೀನಿ. ಅಂದರೆ ಕಾಕ್ತಾಳ್ಯ ಎರಡು ಸೇರ್ಕೊಂಡು ಹಂಗೆ ಈ ಥರ ಒಂದು ರೀತಿ ಲಕ್ಕಿ ಫೀಲ್ ನನಗೆ. ಆಮೇಲೆ ಜಗಮಂಡ, ಯಾರ ಮಾತು ಕೇಳಲ್ಲ, ದೇವರು ನಿನ್ನ ಕಾಪಾಡಲಿ. ತಾನೇನು ಅನ್ಕೊಂತೀನಿ ಅದೇ ಮಾಡೋದು. ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ್ರ ಹತ್ರ ಯಾರೂ ಹೋಗಲ್ಲ. ನೀವು ನೋಡಿರ್ಬೋದು, ಅವನೇ ಸಾಕಿರ್ತಾನೆ, ಅವನೇ ಉಲ್ಲಾಕ್ತಾನೆ, ಅವನೇ ಸ್ನಾನ ಮಾಡಿಸ್ತಾನೆ. ಅದು ಮದ ಹತ್ತಿದ ತಕ್ಷಣ ಚೈನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೇನೋ ಹೆಸರುತ್ತೆ, ಏ ಮಾದೇವೋ ಬೇಡಪ್ಪ ಅಂದರೆ ಅದೇ ತಗೊಂಡು ತೆಗೆದು ಎತ್ಬಿಡುತ್ತೆ, ಏನು ಸಿಕ್ಕರೂ ಅದೇ ಎತ್ಬಿಡುತ್ತೆ. ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ, ಮದವೇರಿದ ಒಂಟಿ ಸಲಗ. ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ, ಕರೆಕ್ಟಾಗಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ 100 ವರ್ಷ ರೆಕಾರ್ಡಲ್ಲಿ ಉಳಿತಾನೆ. ಅಷ್ಟು ದೊಡ್ಡ ಬ್ರೈನ್ ಇದೆ. ಯಾಕಂದರೆ ಆತ ಓದೋ ನಿರ್ದೇಶಕ, ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ, ಅದು ತುಂಬ್ತಾನೇ ಇರ್ತಾನೆ. ಹಾಗಾಗಿ ಆತನಿಗೆ 2 ಫೇವ್ರೇಟು, ಈಗ ಒಂದು 100 ಡೇಸಿಂದ ವ್ರತದಲ್ಲಿದ್ದಾರೆ, ಇದ್ದಾರೆ. ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರ ಜೊತೆ ಪುಸ್ತಕ ಅಂತೂ ಇರುತ್ತೆ, ಅದು ಅದು ಒಂದು ಅದ್ಭುತ ಗುಣ. ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಭಾಳ ಹಠದಿಂದ ನನಗೆ ಇದೇ ಬೇಕು, ನನಗೆ ಹಿಂಗೆ ಇರಬೇಕು ಅನ್ನೋದು. ನನಗೆ ಒಂದು ಬೆನಿಫಿಟ್ ಈತನ ಹತ್ರ ಏನು ಅಂದರೆ, ಸ್ವಲ್ಪ ನಾನು ಕೆಲವು ಸೀಟ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ಡದಾರಿ ಇಡೋ ಸವಾಸುಗಳಿದ್ದಾವೆ ನಂದು, ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ ಜೋರಾಗಿ. ಅವನು ನಗದು ಹೆಂಗಿರುತ್ತೆ ಅಂದರೆ 125 ಕಿಲೋಮೀಟರ್ ಕೇಳುತ್ತೆ ಅಷ್ಟು ಜೋರ ನಗ. ಆತ ನಗ್ದಾಗ ಹಂಗೆ ನಾನು ಅನ್ಕೊತೀನಿ, ಓ ಈ ಸೀನು ಸಕ್ಸಸ್ ಆಗುತ್ತೆ, ನನಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಈ ಹಳ್ಳೆಣ್ಣೆ ಕುಡ್ದವ್ರು ಮಕ ನೋಡಿದಿರಲ್ಲ, ಅಣ್ಣ ಒಂದಣ್ಣ ಪ್ಲೀಸ್ ಅಂದ್ಬಿಡ್ತಾನೆ. ಅಂದರೆ ಮಕ್ಕಳ್ದಾಗ ಹೇಳ್ತಾನೆ, ಸರಿ ಡಬ್ಬ ಥರ ಇದೆ ಒಂದು ಮಾಲ್ ಮಾಡೋಣ ಅಂತ ಹೇಳ್ತಾನೆ. ಸಿ ಅದು ಒಂದು ಪರ್ಫೆಕ್ಷನ್ ಒಬ್ಬ ಡೈರೆಕ್ಟ್ರಿಗೆ, ನಾನು ಹಿಂಗೆ ಮಾಡಬೇಕು ಸಿನಿಮಾ, ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ. ನಮ್ಮದು ಏನು ಸಮಸ್ಯೆ ಅಂದರೆ, ನಾನು ಒಂದು ಕರ್ತವ್ಯ ಮುಗಿಸಿ ಆ ಶೂಟಿಂಗ್ ಮುಗಿಸಿ ನಾನು ಹೋದಾಗ ನಾನು ಮರ್ತುಬಿಡ್ತೀನಿ, ಎಲ್ಲ ಮರ್ತುಬಿಡ್ತೀನಿ, ನನ್ನ ಜೀವನದಲ್ಲಿ ನಾನು ಮರಳಿಬಿಡ್ತೀನಿ ವಾಪಸ್. ನಾನು ನಂದೇ ಯೋಚನೆ ಇರ್ತೀನಿ. ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ,
ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಕ್ಚರ್ನ, ಇಷ್ಟು ಸಖತ್ತಾ ಇದೆ ಪಿಕ್ಚರ್ ಇದು, ವಾವ್ ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು. ಡಬ್ಬಿಂಗ್ನಂತೂ ಭಾಳ ಎಂಜಾಯ್ ಮಾಡಿದ್ವಿ. ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟ್ ಅಲ್ಲ, ಡಬ್ಬಿಂಗ್ ನಂಗೆ ತುಂಬ ಇಷ್ಟ. ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ, ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಹಂಗಲ್ಲ, ನಾನು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ, ನಾನು ಒಂದು 4-5 ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು. ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕೋಕ್ಕೆ ಸಾಧ್ಯ, ಇನ್ನೆಲ್ಲೂ ಮಾಡೋಕ್ಕಾಗಲ್ಲ. ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ, ಹಾಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊತೀನಿ, ಬೇಜಾರು ಮಾಡ್ಕೋಬೇಡಿ. ಒಂದು ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ, ವಂಡರ್ಫುಲ್ ಸ್ಟುಡಿಯೋ, ಫೈನ್ ಒನ್ ಅಂತ. ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ಇರ್ತೀನಿ, ನಾನು ಸ್ವಲ್ಪ ಸೋಂಬೇರಿ, ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ. ಸೊ ನೀವು ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು. ಹಂಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ. ಹಾಂ ಹಾಂ ನಾನಾ? ನೀವು ಬೇರೆ ಕೇಳಿಸ್ತು ಇಲ್ಲ ಇಲ್ಲ ಇಲ್ಲ, ಅದು ಪಾಲಿಟಿಷಿಯನ್ಸ್ಗಿರುತ್ತೆ, ನನಗಿಲ್ಲ. ನಮ್ಮವರು ಅಂದರೆ ಅದು ಬೇರೆನೆ ಇರುತ್ತೆ, ಅದು ನಿಮ್ಮದು ಅಂತ ಅನ್ಕೊತೀನಿ. ಬಟ್ ಯು ವಿಲ್ ಎಂಜಾಯ್, ಮನೆ ಇದ್ದಂಗೆ ಇರುತ್ತೆ. ಅವನ ಮೇಲೆ ಹತ್ತುಬಿಟ್ರೆ ಯಾರ್ದು ಕಾಟ ಇರೋದಿಲ್ಲ, ಸುತ್ತಲೂ ಮರ ಗಿಡಗಳು ಕಾಣುತ್ತೆ ನಿಮಗೆ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಸಿನಿಮಾದವ್ರು ದಮ್ಮೋಡಿಯ ಸಾಹಸ ಜಾಸ್ತಿ ಅಂತೇಳಿ ವೆಂಟಿಲೇಷನ್ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನಿಮ್ಮಿಂದ ಅಲ್ಲಿ ಹೋಗಿ ಸೇರ್ಕೋಬಿಡಿ, ಮುಂದೆ ನಮ್ದು ಏಪ್ರಿಲ್ ಓಪನ್ನು, ಗೊತ್ತಾಗ್ಬಿಡಲಿ. ಅದಕ್ಕೆ ಜಗ್ಗೆ ಸ್ಟುಡಿಯೋ ಅಂತ ಸಿಗ್ತಾನೆ. ಸೊ ಹಂಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ. ಅಲ್ಲಿ ನಾವು ಭಾಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ದೀವಿ. ಹಿಂಗಂದ್ರೆ ಹೆಂಗೆ, ಹಿಂಗಂದ್ರೆ ಹೆಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲೋ ಒಂದು ಕಡೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ಏಯ್ ತಾತ ಅಂತ ಅಂದ್ಬಿಟ್ಟು, ಅದು ಆ ಥರ ಸಣ್ಣ ಪಂಚಸ್ ಎಲ್ಲ ಭಾಳ ಅದ್ಭುತವಾಗಿ ಡಬ್ಬಿಂಗಲ್ಲೇ ಮಾಡಕ್ಕೆ. ನಾನು ಜಗ್ಗೇಶ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ, ಅವರು ಕೆಲಸ ಮಾಡುವಾಗ ತುಂಬ ಶಿಸ್ತ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನಂಗೆ ನಗು ಬರಬೇಕು ಅಂತೇಳಿ. ಜಗ್ಗೇಶ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನು ತಿರುಗಿಸ್ತಾರೆ ಮುರುಗಿಸ್ತಾರೆ ಆಟ ಆಡ್ತಾರೆ, ಅದರೊಳಗೆ ಮಜಾ ಸಿಗತ್ತೆ ರೀ. ಅದು ಅವ್ರ ಸ್ಟ್ರೆಂತ್ ಅದು. ಯಾಕೆಂದರೆ ಎಲ್ಲವನ್ನೂ ಬರೆಯೋಕ್ಕಾಗಲ್ಲ. ಕೆಲವು ಸಣ್ಣದು ತುಂಬ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ. ಮಂಜುನಾಥಲ್ಲೂ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗ್ ಅಲ್ಲ, ಆದರೆ ಡಬ್ಬಿಂಗಲ್ಲಂತೂ ಕೆಲವು ಲೈನ್ಸು ಅಣ್ಣ ಈ ಥರ ಹೋಗೋಣ ಅಂತ, ನಾನೊಂದು ಮಾಡ್ತೀನಿ ನೋಡು ಅಂತ ಅನ್ನೋರು, ಹೇಳಿ ಅಣ್ಣ ಹೇಳಿಣ ಅಂತ ಅದು ಹೇಳ್ತೀನಿ ಅಣ್ಣ ಸೂಪರ್ ಆಗಿದ್ದೀನಿ, ಹಾಂ ಇದೆ ಇಟ್ಕೊಳ್ಳ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಹಂತಗಳಲ್ಲಿ. ಜಗ್ಗೇಶ್ ಅವರ ಇದು ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಆಗಿ ಮಾಡ್ತಾರೆ. ಮತ್ತು ನಾನು ಕೇಳಿದ್ದಿದ್ದು ಒಬ್ಬ ನಿರ್ಮಾಪಕರ ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋರಂತೆ. ಇವ್ರ ಚಿತ್ರಗಳು ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾ ಸಿನಿಮಾಗಿಂತ ಜಗ್ಗೇಶ್ ಅವ್ರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆ ಅಂದರೆ ಒರಿಜಿನಲ್ ಡೈಲಾಗ್ ಬಂದಿರುತ್ತೆ, ಆ ಡಬ್ಬಿಂಗಲ್ಲಿ ಇಂಪ್ರೂವೈಸ್ ಮಾಡ್ಬಿಡ್ತಾರೆ, ಇನ್ನೂ ಕಾಮಿಡಿ ಇರುತ್ತದೋ ಅಂತ. ಅದು ಜಗ್ಗೇಶ್ ಅವ್ರ ಸ್ಟ್ರೆಂತ್ ಅದು. ಅದನ್ನು ಎಲ್ಲೂ ಪಬ್ಲಿಷ್ ಆಗಿಲ್ಲ ಅದು. ಅವ್ರು ನನಗೆ ಕೇಳಲ್ಲ, ಏ ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲೂ ಹಾಕ್ಕೊಂಡಿದ್ದಾರೆ ಅಂತ ಸ್ಟುಡಿಯೋ, ನಾನು ಆಕಾಶಲ್ಲಿ ಅವ್ರದ್ದಿದೆ ಅಂತ ನಾನು ಹೋಗಿ ನೋಡ್ತಾ ಇದ್ದೀನಿ. ದೂರ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ. ಇದು ಇರೋದ ರೆಕಾರ್ಡ್ ಯಾರು ಅನೇಕ ನಮಗೆ ಅದು ಅಂಥ ಒಬ್ಬ ಗುರು ಸಿಗ್ತಾ ನನ್ನ ಅದೃಷ್ಟ. ಅವರು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು, ಪಾಪ ಅವರು ಕೆಲಸ ಇಲ್ಲದೆ ಇದ್ದಾಗ ನನಗೆ ಯಾರ್ಯಾರದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಕೊಡೋರು, ಪ್ರಭಾಕರ್ದು ಮಾಡಿಸ್ಕೊಡೋರು, ಆಮೇಲೆ ಅಂಬರೀಶ್ ಅವ್ರದ್ದೆಲ್ಲ ಮಾಡಿಸೋರು ಅಂದರೆ ಜಸ್ಟ್ ಫಾರ್ ಪ್ರಾಕ್ಟೀಸ್. ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ರು ಅವಾಗ. ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ. ಅವಾಗ ಸದ್ಯ ನಾನು ದುಡ್ಡು ತಗೊಂಡಿದ್ದು ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ. ನನಗೆ ಈ ಫೇಲ್ ಆಗೋ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ, ನಗು ಬರೆದಿರೋ ಕಾಮಿಡಿ ಇವೆಲ್ಲ. ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರು. ಅದನ್ನು ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು, ಅದು ಒಂದು ಗಳಿಗೆ ಜಾರಬಿಡ್ತು ಅಂದರು ಅದು ನಗು ಬರಲ್ಲ, ಏನೋ ಮಾಡ್ದಾರೆ ಅಂತ ಅಂದ್ಬಿಡ್ತಾರೆ. ಹಂಗಾಗಬಾರ್ದು, ಪ್ರತಿಯೊಂದು ಟಕ್ ಅಂತ ನಗು ಬರಬೇಕು. ಆ ಒಂದು ಕುಸುರಿ ಕೆಲಸ ನನ್ನ ಅದೃಷ್ಟ. ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತೇ ನೋಡಿ, ಪಾಪ ಇವತ್ತು ಎನ್ ಎಸ್ ರಾವ್ ತೀರ್ಕೊಂಡಿದ್ದಾರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು. ಅವಾಗ ದುಡ್ಡು ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯಿತು. ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ ಡೈಲಾಗ್ನೆಲ್ಲ ಬರೀವೆ. ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ. ನಾನು ಎನ್ ಎಸ್ ರಾವ್ ಅವರು ಗಾಂಧಿನಗರದಲ್ಲಿತ್ತು, ಬೆಂಗಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು ಅಲ್ಲಿ, ಹೋಟೆಲ್ ಗಾಂಧಿನಗರ ಎದುರುಗಡೆ. ಇವಾಗೆಲ್ಲ ಇಲ್ಲ, ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾವೆ. ಹಾಗೆ ಆಮೇಲೆ ಮುಸುರಿ ಕೃಷ್ಣಮೂರ್ತಿಯವರು,
ಹಿಂಗೆ ಡಬ್ಬಿಂಗ್ ಮಾಡ್ತಾನೆ, ನೋಡೋದೇ ಒಂದು ಚಂದ ಅವ್ರದ್ದು. ಅಲ್ಲೇನೋ ಇರುತ್ತೆ, ಅವರೇನೋ ಸೇರಿಸ್ತಾರೆ, ಜೋರಾಗಿ ನಗೋ ಥರ ಮಾಡ್ಬಿಡ್ತಾನೆ. ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ದೇವೇಂದ್ರ ಗೋಪಾಲ್ ಅಯ್ಯಪ್ಪನಿಗೆ ಡಬ್ಬಿಂಗು ತುಂಬ ರಬ್ಬರ್ ಥರ ಹೇಳೋರು. ಅವ್ರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು, ಓ ಅಯ್ಯಪ್ಪ ಇನ್ನು ಮೈಕ್ ಹಿಡ್ಕೊಬಿಡ್ತಾನೆ ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು. ಅವರೇ ಮಾಡಿರ್ತಾರೆ ಎಳೆಯವರು, ಆದರೆ ಪರ್ಫೆಕ್ಟಾಗಿ ಮಾಡೋರು, ಭಾಳ ಕಂಚಿನ ಕಂಠ ಅವ್ರದ್ದು. ಇನ್ನು ಸುಂದರ ಕೃಷ್ಣ ಅರಸು, ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಅದ ಗಂಟ್ಲು ಯಾಕೋ ಅಂತ ಗೊರ ಗೊರ ಅಂತ. ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋಗುತ್ತೆ, ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ. ರಘು ನೀನಿನ್ನು ಮಗು.